ಅವರಿಗೆ ನಿಮಗೆ ಅಂತ ಇವರು ಏನು ಉಳಸಲ್ಲ ಈಗಲಾದರೂ ನೀವು ಹೋರಾಡಲೇಬೇಕು ಅತ್ತಿಗೆ ಇಲ್ಲದೆ ಹೋದ್ರೆ ಕೊನೆ ನಿಮಗೆ ಉಳಿಯೋದು ದೊಡ್ಡ ಸೊನ್ನೆ ಅಷ್ಟೇ ಯಾರ ಜೊತೆ ಹೋರಾಡಬೇಕು ಶ್ವೇತಾ ಯಾರ ಜೊತೆ ಹೋರಾಡಬೇಕು ಕಲ್ಪನಾ ಜೊತೆಗ ಕಲ್ಪನಾ ಏನು ಹೊರಗ್ನವಳ ಈ ಮನೆ ಮಗಳು ಹಾಗೂ ಕಲ್ಪನಂತರನೇ ನಾನು ಹಟ ಹಿಡಿದೆ ಅಂತ ಇಟ್ಕೋ ಮುಂದೇನಾಗುತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ ಹಾಗಂತ ನೀವು ಸುಮ್ಮನೆ ಇದ್ರೆ ನಿಮ್ಮ ಜೀವನದ ಎಲ್ಲ ಆಸೆ ಕನಸುಗಳನ್ನು ಕಳ್ಕೊಂಡು ಬಿಡ್ತೀರಾ ಅತ್ತಿಗೆ ನಿಮ್ಮ ಮಗನನ್ನು ಕಳ್ಕೊಂಡು ಬಿಡ್ತೀರಾ ಯಾಕೆ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿಲ್ವಾ ಅತ್ತಿಗೆ ಅಕ್ಕನಿಗೂ ಅತ್ತಿಗೆಗೂ ಮಧ್ಯೆ ಇರೋ ವ್ಯತ್ಯಾಸ ತಿಳಿದೇ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಸ್ವಭಾವ ಕಲ್ಪನಾ ಗುಣ ಗೊತ್ತಿದೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನೀವು ಸ್ವಾರ್ಥಿ ಆಗಬೇಕು ಅತ್ತಿಗೆ ನೀವು ಸ್ವಾರ್ಥಿ ಆಗಲೇಬೇಕು ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನೀವು ಸ್ವಾರ್ಥಿ ಆಗಲೇಬೇಕು ನಿಮ್ಮ ಮಗನ ಜೀವನಕ್ಕೆ ಏನು ಒಳ್ಳೆದು ಕೊಡೋದಕ್ಕಾಗುತ್ತೋ ಆ ಒಳ್ಳೆತನ ಎಲ್ಲ ಕೊಡೋದಕ್ಕೋಸ್ಕರನಾದರೂ ನೀವು ಸ್ವಾರ್ಥಿ ಆಗಲೇಬೇಕು ಇಲ್ಲ ಅಂದ್ರೆ ಮುಂದೊಂದು ದಿನ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ನೀವು ಅಳ್ತಾ ಕೂತಾಗ ನಿಮ್ಮ ಅಕ್ಕ ಪಕ್ಕ ನಿಮ್ಮ ನೋವನ್ನ ಕೇಳಿಸ್ಕೊಳ್ಳೋದಕ್ಕೆ ಯಾವ ಕಿವಿಗಳು ಇರಲ್ಲ ಅದಕ್ಕೆ ಮದುವೆ ದಿನ ಗೊತ್ತಾದ ಮೇಲೆ ಶಾಸ್ತ್ರ ಕೇಳಿ ಮದುವೆ ಪತ್ರ ಮಾಡಿಸ್ತಾರೆ ಅದನ್ನ ಊರೋರಿಗೆಲ್ಲ ಹಂಚ್ತಾರೆ ಮದುವೆಗೂ ಮೂರು ದಿನದ ಮೊದಲೇ ಮನೆ ಮುಂದೆ ಚಪ್ರ ಹಾಕ್ತಾರೆ ಆಮೇಲೆ ಬಳೆ ಶಾಸ್ತ್ರ ಮಾಡ್ತಾರೆ ಮದು ಮಗಳಿಗೆ ಕೈ ತುಂಬಾ ಹಸಿರು ಬಳೆ ತರಿಸ್ತಾರೆ ಮುತ್ತೈದೆಗೆಲ್ಲರಿಗೂ ತೊಡಿಸ್ತಾರೆ ಮದುವೆ ಹಿಂದಿನ ದಿನ ಮದು ಮಗಳನ್ನಾಗಿ ಮಾಡ್ತಾರೆ ಆಗ ಮೈಗೆ ಮುಖಕ್ಕೆಲ್ಲ ಹಶ್ನ ಹಚ್ತಾರೆ ಆ ಹಶ್ನ ಹಚ್ಚುವಾಗ ಆಗೋ ಆನಂದ ಅಕ್ಕ ಅದು ಮದು ಮಗಳಾಗಿ ಅನುಭವಿಸಬೇಕು ಹಂಗೆ ಎಲ್ಲ ಹೇಳಕ್ಕಾಗಕ್ಕಿಲ್ಲ ಪ್ಲೀಸ್ ಇವಾಗಲೇ ಹೇಳು ಪ್ಲೀಸ್ ಅಕ್ಕ ನೀನು ಸುಮ್ಮನೆ ಮುಂದೆ ಕೇಳು ಹಶ್ನ ಹಚ್ಚಿದ ಮೇಲೆ ಎಲ್ಲ ಮುತ್ತೈದೆಯರು ಸೇರಿ ನೀರು ಉಯ್ತಾರೆ ನಿನಗೂ ಹಾಗೆ ಆಗಿತ್ತಾ ಚಿನ್ನು ಅಯ್ಯೋ ಅಕ್ಕ ನಾನು ನನ್ನ ಮದುವೆ ಬಗ್ಗೆನೇ ಹೇಳ್ತಿರೋದು ಸರಿ ಕೇಳು ಅದಾದ ಮೇಲೆ ಮದುವೆ ದಿನ ಮದುವೆ ಹೆಣ್ಣು ಗಂಡನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ಆಮೇಲೆ ಪುರೋಹಿತರು ಮಂತ್ರ ಹೇಳಿ ತಾಳಿ ಕಟ್ಟಿಸ್ತಾರೆ ಬಂದಿರೋ ಜನ ಎಲ್ಲ ಅಕ್ಷತೆ ಕಾಳ ಹಾಕಿ ಆಶೀರ್ವಾದ ಮಾಡ್ತಾರೆ ಆಗ ನಾವೇನು ದೇವತೆಗಳ ಅನ್ಸ್ಬಿಡುತ್ತೆ ಚಿನ್ನು ನಿನ್ನ ಮದುವೆ ಹೇಗಾಯ್ತು ಅಂತ ಹೇಳ್ದೆ ಆದ್ರೆ ನಿನ್ನ ತಾಳಿ ಕಟ್ಟಿದ ಗಂಡನ ಬಗ್ಗೆನೇ ಏನು ಹೇಳಲಿಲ್ಲ ಕೈಲಾಶ್ ಇನ್ನು ನಿನ್ನ ಬೇಜಾರ್ ಕಡಿಮೆ ಆಗಿಲ್ವಾ ಹೀಗೆ ಇದ್ರೆ ಹೇಗೆ ಕೈಲಾಶ್ ನಮ್ಮ ಮಗಳ ಮದುವೆ ನೀನು ಪಾದ್ರಸಿ ತರ ಓಡಾಡ್ತಿರ್ಬೇಕು ಇಷ್ಟೆಲ್ಲ ಕೆಲಸ ಇದೆ ಕೈಲಾಶ್ ಗೊತ್ತು ಕಲ್ಪನಾ ಮಗಳ ಮದುವೆ ನನ್ನ ಜೀವನದ ದೊಡ್ಡ ಕನಸು ಅಂತ ಆದರೆ ನನ್ನ ಮೇಲೆ ಇಷ್ಟು ವರ್ಷ ನಂಬಿಕೆ ಇಟ್ಟವ್ರ ನಂಬಿಕೆನ ಸುಳ್ಳು ಮಾಡದ್ನಲ್ಲ ಅದೇ ಬೇಜಾರು ಅವ್ರಿಗೆ ಅರ್ಥ ಮಾಡಿಸು ಕೈಲಾಶ್ ಅರ್ಥ ಆಗುತ್ತೆ ಮಗಳ ಮದುವೆಗಿಂತ ಮುಖ್ಯವಾದ್ದು ಬೇರೆ ಇಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ ಹಾ ಇನ್ನೊಂದು ವಿಷಯ ಮನೆಯಲ್ಲಿರೋ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಸೇರಿದ್ರೂ ಹಣದ ಅವಶ್ಯಕತೆ ಇರುತ್ತೆ ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡು ನಿನ್ನ ಸಂಬಂಧಿಕರಿಗೆ ನಿನ್ನ ಫ್ರೆಂಡ್ಸ್ಗೆ ಊರವ್ರಿಗೆಲ್ಲ ನೀನು ಕೊಟ್ಟಿದೆಯಲ್ಲ ಸಾಲ ಅಲ್ಲಲ್ಲ ಸಹಾಯ ಈಗ ನಮಗೆ ಆ ಸಹಾಯ ಬೇಕಾಗಿದೆ ಹೋಗಿ ಆ ಸಹಾಯದನನ್ನ ಕಿತ್ತುಕೊಂಡು ಬಾ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿರುತ್ತೆ ಹಾಗೆ ನೀನು ಬಲಗೈಲಿ ಕೊಟ್ಟಿರೋ ದಾನ ಎಡಗೈ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ ನಮ್ಮ ಮಗಳ ಮದುವೆಗೆ 5 ರೂಪಾಯಿನೇ ಕಡಿಮೆ ಆದ್ರೂ ನಾನು ಸುಮ್ಮನಿರಲ್ಲ ಮಾಡ್ತೀನಿ
ಯಾಕೆನೋ ಸುಮ್ಮನಾಗ್ಬಿಟ್ಟೆ ನಾವು ಎಷ್ಟು ಪ್ರೀತಿಯಿಂದ ಇದ್ದೀವಿ ನೋಡಿದವರಲ್ಲ ನಿಜವಾಗ್ಲೂ ಇವರು ಓಡ ಹುಟ್ಟಿದರೋನೆ ಅಂತ ಹೇಳ್ತಾರೆ ನನಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ನನಗೂ ಗೊತ್ತು ಆದ್ರೆ ಒಂದು ವಿಷಯ ಬಿಟ್ಟು ನಿನ್ನ ಗಂಡನ ಬಗ್ಗೆ ನಿನ್ನ ಗಂಡನ ವಿಷಯ ಬಂದಾಗ ಯಾಕೆ ಸುಮ್ಮನಾಗ್ತೀಯ ಯಾಕೆ ಚಿನ್ನು ನಿಮ್ಮ ಅಕ್ಕನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಥವಾ ನಿನ್ನ ಗಂಡನ ಬಗ್ಗೆ ಹೇಳ್ಕೊಳ್ಳೋಷ್ಟು ಒಳ್ಳೆ ಮನುಷ್ಯ ಅಲ್ವಾ ಅವನು ಇಲ್ಲ ನೀನು ನಿನ್ನ ಗಂಡನ ತುಂಬಾ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ಇಲ್ಲ ಅಂದ್ರೆ ಸಿದ್ಧಾರ್ಥನ ಮದುವೆ ಆಗೋದಕ್ಕೆ ನೀನು ಒಪ್ಪಿಗೆ ಕೊಡ್ತಿದ್ದೆ ಚಿನ್ನು ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಿನ್ನ ಗಂಡನ ಬಗ್ಗೆ ಹೇಳು ಅಕ್ಕ ಗಂಡ ಅನ್ನೋದು ನನ್ನ ಭೂತಕಾಲ ಅವರನ್ನ ಭವಿಷ್ಯದಲ್ಲಿ ನೆನೆಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ನೀನು ನಿನ್ನ ಗಂಡನ ಜೊತೆ ಒಂದಾಗೇ ಇರೋದಿಲ್ವಾ ಇಲ್ಲ ಅಕ್ಕ ಚಿನ್ನು ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ ನೀನೇ ಹೇಳ್ತಿದ್ದೆ ಅಲ್ವಾ ಚಿನ್ನು ಹೆಣ್ಣು ಕ್ಷಮೆಯ ದರಿದ್ರಿ ಆಗಿರಬೇಕು ಅಂತ ಒಂದ್ ವೇಳೆ ನಿನ್ನ ಗಂಡ ಏನಾದ್ರೂ ತಪ್ಪು ಮಾಡಿದ್ರೆ ಅವನನ್ನ ನೀನು ಕ್ಷಮಿಸ್ಬೋದಲ್ವಾ ತಪ್ಪು ಅವ್ರದ್ದು ಅಲ್ಲ ನಂದು ಅಲ್ಲ ಮೇಲಿದನಲ್ಲ ಆ ದೇವ್ರದು ನಾನು ಅವನ ಪಾಲಿಗೊಂದು ಗೊಂಬೆ ಅಷ್ಟೆ ಚಿನ್ನು ಯಾವ ಗಾಯನೂ ವಾಸಿ ಆಗದೆ ಇರೋದಿಲ್ಲ ಹಾಗೆ ನಿನ್ನ ಮನಸ್ಸಿಗಾಗಿರೋ ಗಾಯನೂ ವಾಸಿ ಆಗುತ್ತೆ ನೀನು ನಿನ್ನ ಗಂಡ ಒಂದಾಗ್ತೀರ ಅದನ್ನ ನಾನು ನೋಡ್ತೀನಿ ನೀನು ಈ ಮೌನನ ನನಗೆ ಉತ್ತರ ಕೊಡ್ತಿದ್ದೆ ಚಿನ್ನು ನೀನು ನಿನ್ನ ಗಂಡನ ನೆನೆಸ್ಕೊಂಡು ಹಾಗೆ ನಿನ್ನ ಗಂಡನೂ ನಿನ್ನ ನೆನಪು ಮಾಡ್ಕೋತಿರ್ಬೋದು ಅವನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ನನಗನ್ನಿಸ್ತಿದೆ ಅಕ್ಕ ನನಗೆ ನಿದ್ರೆ ಬರ್ತಾ ಇದೆ ನಿನ್ನ ಮನೆಗೋ ನಿದ್ದೆ ಮಾಡಕ್ಕೂ ಬಿಡಲ್ಲ ಇವರು ಕಣ್ಣು ಮುಚ್ಚಿದ್ರೆ ಎದುರುಗಡೆನೆ ಜೊತೆಯಾಗಿ ಬಂದು ನಿಂತ್ಕೊಳ್ತಾರೆ ಅವ್ರಿಗೆ ಒಳ್ಳೇದು ಮಾಡಕ್ ಹೋಗಿ ನಾನೇ ಪಾಪ ಮಾಡದೇನೋ ಅಂತ ಅನಿಸ್ತಿದೆ ಈ ಸುಳಿಯಿಂದ ಯಾವಾಗ ಪಾರಾಗ್ತೀನೋ ಏನೋ ಒಂದೇ ಒಂದು ಘಟನೆ ಆ ಒಂದೇ ಒಂದು ಚಿಕ್ಕ ಘಟನೆ
ನನ್ನ ಲೈಫ್ ನೇ ಚೇಂಜ್ ಮಾಡ್ಬಿಡ್ತು ಯಾರ್ಗೋ ಉಪಕಾರ ಮಾಡೋಕೆ ಹೋಗಿ ಉಪಕಾರ ಮಾಡೋದೇನೋ ಅಂತ ಅನ್ಸ್ತು ಇವರಿಬ್ರು ನೋಡಿದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ತಂಗಿರ್ತಾರ ಆಡ್ತಾರೆ ಶ್ರುತಿಗೆ ತನ್ನ ತಂಗಿ ಸಿಕ್ಕಿದಾಳೆ ಅಂತ ಲೈಫ್ನಲ್ಲಿ ಖುಷಿಯಾಗಿದ್ದಾಳೆ ಯಾವತ್ತೂ ಪ್ರೀತಿನೇ ಕಾಣದೇ ಇರೋ ಚಿನ್ನು ಅಕ್ಕನ ಪ್ರೀತಿ ಸಿಕ್ಕಿದೆ ಅಂತ ಖುಷಿಯಾಗಿದ್ದಾಳೆ ಆದ್ರೆ ಆದ್ರೆ ಸತ್ಯ ಹೊರಗೆ ಬಂದ್ರೆ ನೀನು ನಿನ್ನ ಗಂಡನ ನೆನೆಸ್ಕೊಂಡಂಗೆ ನಿನ್ನ ಗಂಡನ ನೆನಪು ಮಾಡ್ಕೊತಿರ್ಬೋದು ಅವನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ನನಗೆ ಅನಿಸ್ತಿದೆ ಇಲ್ಲ ಅಕ್ಕ ನೀನು ಅನ್ಕೊಂಡಂಗೆ ನನ್ನ ರಾಜಕುಮಾರ ನನ್ನ ಬಗ್ಗೆ ನೆನೆಸ್ಕೊಳ್ಳೋದಿಲ್ಲ ನನ್ನ ರಾಜಕುಮಾರಂಗೆ ನನ್ನ ಮೇಲೆ ಯಾವ ರೀತಿಯಾದ ಪ್ರೀತಿನೂ ಇಲ್ಲ ಯಾವ ಭಾವನೆನೂ ಇಲ್ಲ ಇಲ್ಲ ಚೀನ ಅವಳ ತಾತಮ್ಮ ಬಿಟ್ರೆ ಪ್ರೀತಿಸೋದಿ ಒಂದೇ ಒಂದು ಜೀವ ಅದು ನೀನಕ್ಕ ನನಗೆ ನಿನ್ನ ಹೃದಯದಾಗಿರೋ ಆಸೆ ನಿನ್ನ ರಾಜಕುಮಾರನ ಹೃದಯದಾಗಲ್ಲ ನಾನು ನಿನ್ನ ರಾಜಕುಮಾರನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಎಷ್ಟೋ ಕಿತ ಅನ್ಕೊಂತೀನಿ ಆದ್ರೆ ನನ್ನ ಕೊಳ್ಳಲಿರೋ ಮಾಂಗಲ್ಯ ಅವ್ರ ಕೈ ಸ್ಪರ್ಶ ಯಾವತ್ತೂ ನೆನಪಿರುತ್ತೆ ನನಗೆ ಗೊತ್ತು ನಾನು ಮಾಡ್ತಿರೋದು ಪಾಪ ತಪ್ಪು ಅಂತ ಆದ್ರೆ ಅವ್ರು ಕಟ್ಟಿರೋ ತಾಳಿಗೆ ಅದು ಅರ್ಥ ಆಗಲ್ಲ ನೀನೇನು ಯೋಚನೆ ಮಾಡಬೇಡಕ್ಕ ನಾನು ನಿನ್ನ ಮಧ್ಯ ನಿನ್ನ ರಾಜಕುಮಾರನ ಮಧ್ಯ ಯಾವತ್ತೂ ಬರಕಿಲ್ಲ ನಿನಗೆ ಗೊತ್ತಿಲ್ಲ ಕಲ್ಪನಾ ನಿಮ್ಮಪ್ಪ ಯಾವತ್ತೂ ನನ್ನ ಮುಂದೆ ಧ್ವನಿ ಅಂತ ಮಾತಾಡದೆ ಇದ್ದವರು ನಾನು ನೋಡಿಯೋದಿಗೆ ಕೈ ಎತ್ಬಿಟ್ರು ಗೊತ್ತಾ ಪಾರ್ವತಿನ ಪುರೋಹಿತರ ಹತ್ರ ಕರ್ಕೊಂಡೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ ನಾನು ಸರಿಯಾಗಿ ಮಾತಾಡಿಸೋದಿರಲಿ ನನ್ನ ಮುಖ ಕೂಡ ನೋಡ್ತಾ ಇಲ್ಲ ಕಣೆ ಅಮ್ಮ ನೀನು ಅವ್ರ ಮುಖ ನೋಡಬೇಡ ಬಿಡು ನೀನೇನು ಯೋಚನೆ ಮಾಡಬೇಡಮ್ಮ ಕುಮುದ ಹತ್ರ ಎಲ್ಲ ಹೇಳಿದ್ದೀನಿ ಅವಳ ಜೊತೆ ಹೊರಟು ಬಾ ಆಗಲ್ಲ ಕಲ್ಪನಾ ಹಾಗೂ ಇಲ್ಲ ಹೀಗೂ ಇಲ್ಲ ಅಮ್ಮ ಬೆಳಿಗ್ಗೆ ನನ್ನ ಮೂಡ್ ಹಾಳು ಮಾಡಬೇಡ ನಾವೊಬ್ರಿಗೆ ಹೆದರ್ತಾ ಇದ್ರೆ ಹೆದರಿಸ್ತಾನೆ ಇರ್ತಾರೆ ನಿನ್ ಸೊಸೆ ಅಂತವ್ರನ್ನ ಅಂಬಾರಿ ಮೇಲೆ ಕೂಡಿಸಿ ಮೆರೆಸು ಅಂತಾನು ಹೇಳ್ತಾರೆ ಕಲ್ಪನಾ ಇದೊಂದ್ ಸಾರಿ ನನ್ನ ಮಾತು ಕೇಳು ನಾವೇನಾದ್ರೂ ಬೇಕು ಅಂತ ಪಾರ್ವತಿನ ಬಿಟ್ಟೋಗ್ತೀವಿ ಅಂತ ಚಂದುಗೆ ನನ್ನ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ತಾನೇ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ನಿನ್ನ ಸೊಸೆ ಇಬ್ಬರೇ ಹೋಗಿ ಬನ್ನಿ ನಾನು ಎಲ್ಲಿಗೂ ಬರಲ್ಲ ಕಲ್ಪನಾ ಪುರೋಹಿತ್ರ ಹತ್ರ ಹೋಗುವಾಗ ಕಲ್ಪನೆ ಹೀಗಂದ್ಲು ಅಂತ ನಿಮ್ಮಪ್ಪನಿಗೆ ಹೇಳಿದ್ದಕ್ಕೆ ಅವಳ ಅವಶ್ಯಕತೆ ಏನಿದೆ ಅವಳನ್ನ ಬೇಕಾದ್ರೆ ಬಿಟ್ಟೋಗು ಅಂತ ಹೇಳಿದ್ರು ಈಗಲೂ ಅದೇ ಮಾತನ್ನ ಹೇಳ್ತಾರೆ ಕಲ್ಪನಾ ಹಾಗಾದ್ರೆ ನೀನು ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ಯಾರ ಹತ್ರನೂ ಹೇಳಬೇಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದ್ಬಿಡು ನಾನು ಜ್ಯುವೆಲರಿ ಶಾಪ್ ಹತ್ರ ಕಾಯ್ತಾ ಇರ್ತೀನಿ ಕಲ್ಪನಾ ನನ್ನ ಮಾತು ಕೇಳು ಅಮ್ಮ ಮೊದಲು ನಾನು ಹೇಳೋದನ್ನ ನೀನು ಕೇಳು ಜ್ಯುವೆಲರಿ ತಗೋವಾಗ ನನ್ನ ಮೂಡ್ ಚೆನ್ನಾಗಿರ್ಬೇಕು ಅಷ್ಟೆ ಕಲ್ಪನಾ ಕೈಲಾಶ್ ಕ್ಯಾಶ್ ಅರೇಂಜ್ ಮಾಡಕ್ಕೆ ಹೇಳಿದ್ದೆ ಮಾಡಿದ್ಯಾ ನಾವು ಹೋಗ್ತಾ ಇರೋದು ಜ್ಯುವೆಲರಿ ಶಾಪ್ಗೆ ಗಾಂಧಿ ಬಜಾರ್ಗಲ್ಲ ಅಮ್ಮ ಕುಮುದನ ಎದುರಿಗೆ ನನ್ನ ಮರ್ಯಾದೆ ಹೋಗೋ ಥರ ಮಾಡಬೇಡ ಇದ್ರೆ ತಾನೇ ಹೋಗಿ ಆಗ್ತಿರೋದು ನನ್ನ ಮಗಳ ಮದುವೆ ಅವಳಿಗೋಸ್ಕರನೇ ನನ್ನ ಜೀವನನ ತೇದಿದ್ದೀನಿ ನಾನು ದುಡ್ದಿರೋದೆಲ್ಲ ಅವಳಿಗೋಸ್ಕರ ತೀರಾ ನಿನ್ನ ಹತ್ರ ಹೇಳಿಸ್ಕೊಳ್ಳೋಷ್ಟು ಸಣ್ಣತನಕ್ಕೆ ನಾನು ಇನ್ನೂ ಇಳಿದಿಲ್ಲ ಪರವಾಗಿಲ್ವೇ ಮಗಳು ಮದುವೆ ಜವಾಬ್ದಾರಿ ನಿನಗೂ ಇದೆ ಅದು ಯಾವಾಗಲೂ ಇದೆ ಆದರೆ ನಿನಗೇನೆ ಜವಾಬ್ದಾರಿಗಿಂತ ಜಾಸ್ತಿ ಪ್ರತಿಷ್ಠೆ ತೋರಿಸ್ಕೊಳ್ಳೋ ಹುಚ್ಚ ಅಡಗಿದೆ ಮದುವೆಗೆ ಒಡವೆಗಳನ್ನ ತಗೊಳ್ಳೋದು ಪ್ರತಿಷ್ಠೆ ತೋರಿಸಿದಾಗ ಪ್ರತಿಷ್ಠೆ ಅಲ್ಲದೆ ಹೋಗಿದ್ದರೆ
ತಾಯಿ ತಂಗಿ ಮುಂದೆ ಮರ್ಯಾದೆ ಹೋಗಬಾರದು ಅನ್ನೋ ಮಾತೇ ಬರ್ತಲ್ಲ ಗಂಡನ ಜೊತೆ ಕೂತು ಏನೇನ್ ತಗೋಬೇಕು ಎಷ್ಟು ಆಗುತ್ತೆ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅಂತ ಸಮಾಧಾನವಾಗಿ ಯೋಚನೆ ಮಾಡ್ತಿದ್ದೆ ಅದು ನಿನಗಿಲ್ಲ ನಿನಗೆ ಏನಿದ್ರೋ ಯಾವ ಸೀರೆ ತಗೋಬೇಕು ಯಾರಿಗೆ ಯಾವ ಸೀರೆ ಉಡಿಸಬೇಕು ಯಾವ ಆಭರಣ ತಗೋಬೇಕು ಅದು ಯಾರ್ಯಾರಿಗೆ ತೋರಿಸಬೇಕು ಅನ್ನೋ ಕೆಟ್ಟ ಚಪಲ ಅಷ್ಟೇ ಅರೆರೆ ಪರವಾಗಿಲ್ವೇ ಎಲ್ಲ ಮಾತನ್ನು ಕಿವಿಗೊಟ್ಟು ಕೇಳಿಸ್ಕೊಂಡಿದ್ಯಾ ಎಲ್ಲ ಮಾತನ್ನು ಕೇಳಿಸ್ಕೊಂಡ ಮೇಲೂ ಮದುವೆನ ಮುಂದೂಡೋಣ ಅಂತ ಯಾಕೆ ಹೇಳ್ದೆ ಮದುವೆ ಮುಂದೂಡಿದ್ರೂ ಪರವಾಗಿಲ್ಲ ಪ್ರಮೋಷನ್ ಗೋಸ್ಕರ ಸಿಂಗಾಪುರಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ಯಲ್ಲ ಅದು ಜವಾಬ್ದಾರಿ ಅಲ್ವಾ ಮಿಸ್ಟರ್ ಕೈಲಾಶ್ ನಾನು ಸಿಂಗಾಪುರಕ್ಕೆ ಇವತ್ತು ಬೇಕಾದರೂ ಹೋಗ್ತೀನಿ ನಿನ್ನ ಮಾತಿಗೆ ಹೆದರ್ಕೊಂಡು ನಿನ್ನ ತಲೆ ತಗಸಿ ನಾನು ಇದೀನಿ ಅಂತ ನೀನು ಅಂದುಕೊಂಡ್ರೆ ಅದು ನಿನ್ನ ಮುಟ್ಟಾಳ್ತನ ನನ್ನ ಮಗಳ ಮುಖದಲ್ಲಿರೋ ಸಂತೋಷದ ನಗು ಹೋಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಎಷ್ಟೋ ವರ್ಷದ ಕನಸನ್ನ ಬಲಿ ಕೊಡ್ತಾ ಇದೀನಿ ನಿನ್ನ ಮಾತಿಗಲ್ಲ ಕಡೆ ಸಾರಿ ಹೇಳ್ತಾ ಇದೀನಿ ಹಾಗ ಮಾಡು ಹೀಗ ಮಾಡು ಅದನ್ನ ತರಬೇಕು ದುಡ್ಡು ಇದ್ಯಾ ಇದನ್ನ ತರಬೇಕು ದುಡ್ಡು ಅಡ್ಜಸ್ಟ್ ಮಾಡು ಅಂತೆಲ್ಲ ಹೇಳೋದನ್ನ ಬಿಟ್ಬಿಡು ನನ್ನ ಮಗಳ ಮದುವೆನ ಹೇಗೆ ಮಾಡಬೇಕು ಏನೇನ್ ತರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಕೌಂಟ್ ಅಲ್ಲಿ ದುಡ್ಡು ಇದೆ ಅದ ಏನೇನ್ ತಗೊಂಡ್ ಬರ್ತೀಯೋ ತಗೊಂಡ್ ಬಾ ಮುಗಿತಾ ಕೆಲಸ ಇಲ್ಲ ಹೂ ಅವ ಮುಗಿತಾ ಬಂತು ಗೊಂಬೆ ಏನು ಮಾಡ್ತಿದಾಳೆ ಅಕ್ಕ ಫೋನ್ ನಾಗ ಮಾತಾಡ್ತಿದಾಳೆ ಸ್ವಲ್ಪನು ಬುದ್ಧಿನೇ ಇಲ್ಲ ಶಾಪಿಂಗ್ ಹೋಗಬೇಕು ರೆಡಿ ಆಗು ಅಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಕೂತಿದಾಳಂತೆ ಹೋಗೋಣ ಕರೆದುಬಿಟ್ ಬಾ ಸರಿ ಅವ ಪೀಡೆನ ಗೊಂಬೆ ಹತ್ರ ಕಳಿಸಿದ್ರೆ ಗೊಂಬೆ ಇವಳನ್ನು ಶಾಪಿಂಗ್ ಕರ್ಕೊಂಡು ಬರ್ತಾಳೆ ಸುಮ್ಮನೆ ಕರ್ಕೊಂಡು ಬಂದರೆ ಸರಿ ಚಿನ್ನು ನೀನು ಚಿನ್ನ ತಗೋ ಅಂದರೆ ಈ ಕೆಲಸದೊಳಗೆ ಚಿನ್ನದ ಒಡವೆ ನಾನು ತೆಕ್ಕೊಡ್ಬೇಕಾ ಯಾವ ಕಾರಣಕ್ಕೂ ಇವಳು ನಮ್ಮ ಜೊತೆ ಬರಬಾರ್ದು ಜೊತೆಗಲ್ಲ ಇವಳು ಇವತ್ತು ಗೊಂಬೆ ಕಣ್ಣಿಗೆ ಬೀಳಬಾರ್ದು ಅವ್ವಾ ನೀನು ಈ ಮನೆ ಬಿಟ್ಟು ಹೊರಟೋಗು ನಾವು ಒಡವೆ ತರಕ್ಕೆ ಹೋಗ್ತಾ ಇದ್ದೀವಿ ಗೊಂಬೆ ನಿನ್ನ ಕರೆದೇ ಕರೀತಾಳೆ ಅವಳು ಕರೆದಿದ್ದೆ ಸಾಕು ಅಂತ ಅವಳ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ನೀನು ಬಂದೇ ಬಿಡ್ತೀಯ ಅದಾಗಬಾರ್ದು ಅದಾಗಬಾರ್ದು ಅಂದರೆ ನೀನು ಗೊಂಬೆ ಕಣ್ಣಿಗೆ ಬೀಳಬಾರ್ದು ಅದೇನ್ ಮಾಡ್ತೀಯೋ ಎಲ್ಲಿಗೆ ಹೋಗ್ತೀಯೋ ನನಗೆ ಗೊತ್ತಿಲ್ಲ ಈಗಲಿಂದ ಈಗಲೇ ಹೊರಟೋಗು ಓಕೆ ಚಂದು ಸೀ ಯು ಲೇಟರ್ ಬೈ ಗೊಂಬೆ ನೀನು ಇನ್ನೂ ರೆಡಿ ಆಗಿಲ್ವಾ ನಿಮ್ಮ ಅಮ್ಮ ನೋಡಿದ್ರೆ ನಾನ್ ಸ್ಟಾಪ್ ಅರ್ಚನೆ ಶುರು ಮಾಡ್ತಾಳೆ ಅದು ಎಷ್ಟೊತ್ ಮಹಾಪಪ್ಪ 10 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡ್ತೀರಿ ಅದು ಸರಿ ನೀವೇ ಇನ್ನೂ ರೆಡಿ ಆಗಿಲ್ಲ ಚಿನ್ನು ಎಲ್ಲಿ ಚಿನ್ನು 10 ನಿಮಿಷದಲ್ಲಿ ರೆಡಿ ಆಗಿರೋ ಒಡವೆ ತರಕ್ಕೆ ಹೋಗ್ಬೇಕು ಅಕ್ಕ ನಾನು ಬರಕ್ಕಿಲ್ಲ ಇವಾಗ ಏನಾಯ್ತು ಯಾಕೆ ಬರಲ್ಲ ಮೊಟ್ಟೆಗೇನಾದ್ರೂ ಕಾವು ಕೊಡ್ಬೇಕಾ ಬಾ ಚಿನ್ನು ಅಂತ ಆಗ್ಲಿಂದ ಕರಿತಾ ಇದ್ದೀನಿ ಗೊಂಬೆ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಾಳೆ ದೇವಸ್ಥಾನಕ್ಕೆ ಹೋಗೋರ್ನ ತಡಿಬಾರ್ದು ಅಂತ ಹೇಳ್ದೆ ಅಲ್ವಾ ಚಿನ್ನು ತೊಂದರೆ ಇಲ್ಲ ದೇವಸ್ಥಾನಕ್ಕೆ ನಾಳೆ ಹೋದ್ರಾಯ್ತು ಇವಾಗ ಬೇಗ ರೆಡಿ ಆಗು ಅಕ್ಕ ನಾನು ಬರಕ್ಕಿಲ್ಲ ಅಂತ ಹೇಳ್ತಿಲ್ವಾ ನಿನ್ಗೆ ಅಕ್ಕ
ನಿನ್ನ ಮದುವೆ ಕಾರ್ಯ ಶುರುವಾದ್ರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೊರಕೊಂಡಿದ್ದೆ ಅದಕ್ಕೆ ಹೋಗಲೇಬೇಕು ಅಕ್ಕ ಸರಿ ಒಳ್ಳೆದಾಯ್ತು ನಾನು ದೇವಸ್ಥಾನಕ್ಕೆ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಆಮೇಲೆ ಶಾಪಿಂಗ್ ಹೋಗೋಣ ಇಲ್ಲ ಅಕ್ಕ ನಾನು ಒಬ್ಬಳೇ ಹೋಗಬೇಕು ನಾನು ಒಬ್ಬಳೇ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಚಿನ್ನು ಬೊಂಬೆ ಅವಳ ಮನಸ್ಸು ಯಾಕೆ ನೋಯಿಸ್ತೀಯಾ ಅವಳಿಗೆ ಅದೇನು ಹರಕೆ ಇದೆಯೋ ಏನೋ ಚಿನ್ನು ನಿನ್ನ ದೇವಸ್ಥಾನದ ಕೆಲಸ ಮುಗಿಸ್ಕೊಂಡು ನನಗೆ ಫೋನ್ ಮಾಡು ನಾನು ನಿನಗೆ ಕಾರ್ ಕಳಿಸ್ತೀನಿ ಓಕೆನಾ